ನಮಸ್ಕಾರ. ಕಾಫಿ ಕುಡಿತ ವಿಡಿಯೋ ನೋಡೋ ಕಾಫಿ ಟೈಮ್ಗೆ ಎಲ್ರಿಗೂ ವೆಲ್ಕಮ್. ಸಾಮಾನ್ಯವಾಗಿ ಹಿಂದೂಗಳ ಪವಿತ್ರ ಮಣಿಸರವನ್ನು ತುಳಸಿ ಮಣಿಯಲ್ಲಿ ಅಥವಾ ರುದ್ರಾಕ್ಷಿ ಮಣಿಯಲ್ಲಿ ಮಾಡಲಾಗ್ತದೆ. ಈ ರುದ್ರಾಕ್ಷಿ ಮರಗಳು 80% ರುದ್ರಾಕ್ಷಿ ಮರಗಳು ಇಂಡೋನೇಷ್ಯಾದಲ್ಲಿ ಬೆಳೀತದೆ. ಇನ್ನುಳಿದಂತಹ 20-25% ಮರಗಳು ನಮ್ಮ ಪಕ್ಕದ ನೇಪಾಳ ದೇಶದಲ್ಲಿ ಬೆಳೀತದೆ. ಹಾಗಾಗಿ ಯಾರಾದರೂ ನೇಪಾಳಕ್ಕೆ ಹೋದರೆ ಅಲ್ಲಿಂದ ರುದ್ರಾಕ್ಷಿ ಮಣಿ ತರೋದು ಸರ್ವೇ ಸಾಮಾನ್ಯ. ಈ ರುದ್ರಾಕ್ಷಿ ಮರವನ್ನು ವೈಜ್ಞಾನಿಕವಾಗಿ ಇಲೆ ಕಾರ್ಪಸ್ ಗಾನಿಟ್ರಸ್ ಅಂತ ಕರೀತಾರೆ. ಈ ಮರಗಳನ್ನು ನಮ್ಮ ಮನೆ ಸುತ್ತಮುತ್ತ ಕೂಡ ಬೆಳೆಸ್ಬೋದು. ಸಾಮಾನ್ಯವಾಗಿ ಹಣ್ಣು ಬಿಡೋ ಕಾಲದಲ್ಲಿ ಇದು 1000-2000 ಹಣ್ಣುಗಳನ್ನು ಬಿಡ್ತದೆ. ಈ ಹಣ್ಣುಗಳು ಸಾಮಾನ್ಯವಾಗಿ ಪಿಂಕ್ ಕಲ್ಲರ್ನಲ್ಲಿ ಇರುತ್ತೆ. ಪಕ್ಕದ ಚಿತ್ರವನ್ನು ಒಮ್ಮೆ ಗಮನಿಸಿ ನೋಡಿ. ಈ ಹಣ್ಣಿನ ಒಳಗಡೆ ಇರ್ತಕ್ಕಂಥ ಬೀಜಗಳೇ ರುದ್ರಾಕ್ಷಿ ಮಣಿಗಳು. ಇದು ನೈಸರ್ಗಿಕವಾಗಿ ಕೆಲವು ಬಿರುಕುಗಳನ್ನು ಹೊಂದಿರ್ತದೆ. ಆ ಬಿರುಕುಗಳಿಗೆ ಅನುಗುಣವಾಗಿ ಅದನ್ನು ಏಕಮುಖಿ ರುದ್ರಾಕ್ಷಿ, ದ್ವಿಮುಖಿ ರುದ್ರಾಕ್ಷಿ, ಪಂಚಮುಖಿ ರುದ್ರಾಕ್ಷಿ ಅಂತ ಕರೀತಾರೆ. ಇದರಲ್ಲಿ ಏಕಮುಖಿ ರುದ್ರಾಕ್ಷಿಗೆ ಬಹಳ ಬೆಲೆ, ಸುಮಾರು 1000-1500 ರೂಪಾಯಿಗಳಷ್ಟು ಬೆಲೆ ಈ ಮಣಿ ಬಾಳ್ತದೆ. ನಾವು ಅಮೆಜಾನ್ನಲ್ಲಿ ಸರ್ಟಿಫೈಡ್ ಕಾಪಿಯಲ್ಲಿರ್ತಕ್ಕಂತಹ ಏಕಮುಖಿ ರುದ್ರಾಕ್ಷಿ ಮಣಿಯನ್ನು ಕೂಡ ತರಿಸ್ಕೊಳ್ಬಹುದು. ವಿಷಯ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್.